ಆಕಾಶವಾಣಿ ಬಾಂಧನಿ ಪೂರಕ ಶಿಕ್ಷಣ ಕಾರ್ಯಕ್ರಮ ಬಿಎಂ ಶ್ರೀ ಪ್ರತಿಷ್ಠಾನ ಪರಿಚಯ ಭಾಗವಹಿಸುತ್ತಾರೆ ಬಿಆರ್ ರವೀಂದ್ರನಾಥ್ ಹಾಗೂ ಡಾಕ್ಟರ್ ಎಸ್ ಅನಿಲ್ ಕುಮಾರ್ ತಾಯ ಹಾಲ ಕುಡಿದು ತೊದಲಿ ಗೆಳೆಯರೊಡನೆ ಬಂದ ಹೌದು ಮೊದಲ ನುಡಿ ಯಾವುದು ಅಂತ ಈ ಪ್ರಶ್ನೆ ಕೇಳಿದುಕೊಳ್ಳೇನೆ ನಿಮ್ಗೆಲ್ರಿಗೂ ಕೂಡ ಅರ್ಥ ಆಗುತ್ತೆ ನೀವೆಲ್ಲರೂ ಕೂಡ ಒಕ್ಕೊರಲಿನಿಂದ ಹೇಳ್ತೀರಿ ನಮ್ಮ ತಾಯ್ನುಡಿ ಕನ್ನಡ ಅಂದರೆ ಕರ್ನಾಟಕದಲ್ಲಿ ಇರುವಂಥ ಪ್ರತಿಯೊಬ್ಬರ ತಾಯ್ನುಡಿಯೂ ಕೂಡ ಕನ್ನಡನೇ ಆಗಿರುತ್ತೆ ಅಂತ ನಾವೂ ಕೂಡ ಅಂದ್ಕೊಂಡಿದ್ದೀವಿ ಈಗ ನೀವು ಕೇಳ್ತಾ ಇದ್ದಂಥ ಹಾಡನ್ನು ರಚಿಸಿದವರು ಕೂಡ ಕನ್ನಡದ ಕಣ್ವ ಅಂತ ಹೆಸರಾದಂತಹ ಬಿ ಎಮ್ ಶ್ರೀಕಂಠಯ್ಯನವರು ಬಿ ಎಮ್ ಶ್ರೀಕಂಠಯ್ಯನವರು ಅಂತಂದು ಕೂಡಲೇ ನಿಮಗೆ ಒಂದು ಮಾತು ನೆನಪಾಗುತ್ತೆ ಅಲ್ವಾ ಕನ್ನಡಕ್ಕಾಗಿ ಕೈಯೆತ್ತು ಅದು ಕಲ್ಪವೃಕ್ಷವಾಗುತ್ತದೆ ಕನ್ನಡಕ್ಕಾಗಿ ಕೊರಳೆತ್ತು ಅದು ಪಾಂಚಜನ್ಯವಾಗುತ್ತದೆ ಈಗ ನಾವೆಲ್ಲರೂ ಕೂಡ ನವೆಂಬರ್ ತಿಂಗಳಿನಲ್ಲಿದ್ದೀವಿ ನವೆಂಬರ್ ತಿಂಗಳು ಅಂತ ಅಂದ್ಕೊಂಡೇನೆ ಕನ್ನಡದ ಹೆಮ್ಮೆಯ ಆಚರಣೆಯ ಒಂದು ತಿಂಗಳು ಕೂಡ ಹೌದು ನಾವೆಲ್ಲರೂ ಕೂಡ ಕನ್ನಡಕ್ಕಾಗಿ ಕೊರಳೆತ್ತಿ ಪಾಂಚಜನ್ಯದ ಹಾಗೆ ಮೊಳಗಬೇಕಾದಂತಹ ಈ ದಿನದ ಸಂದರ್ಭದಲ್ಲಿ ನಾವು ನಿಮಗೆ ಬಿ ಎಂ ಶ್ರೀ ಪ್ರತಿಷ್ಠಾನಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸ್ತಾ ಪಡಿಸ್ತಾ ಇದ್ವಿ ಈಗ ಕೇಳೋಣ ಬಿ ಎಂ ಶ್ರೀ ಪ್ರತಿಷ್ಠಾನದ ಪರಿಚಯ ಈ ಬಿ ಎಂ ಶ್ರೀ ಪ್ರತಿಷ್ಠಾನಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ತಿಳಿಸೋದಕ್ಕೋಸ್ಕರವಾಗಿ ಇಂದು ನಮ್ಮೊಂದಿಗಿದ್ದಾರೆ ಬಿ ಎಂ ಶ್ರೀ ಪ್ರತಿಷ್ಠಾನದ ನಿಕಟಪೂರ್ವ ಕಾರ್ಯದರ್ಶಿಗಳು ಹಾಗೂ ಪ್ರಸ್ತುತ ಹೊಂಗನಸು ಪತ್ರಿಕೆಯ ಸಂಪಾದಕರು ಆದಂತಹ ಬಿ ಆರ್ ರವೀಂದ್ರನಾಥ್ ಅವರಿದ್ದಾರೆ ರವೀಂದ್ರನಾಥ್ ಅವರೇ ನಮಸ್ಕಾರ ಹಾಗೂ ಸ್ವಾಗತ ಹಾಗೂ ಪ್ರಸ್ತುತ ಬಿ ಎಂ ಶ್ರೀ ಪ್ರತಿಷ್ಠಾನದ ಕೋಶಾಧಿಕಾರಿಗಳಂತಹ ಡಾಕ್ಟರ್ ಅನಿಲ್ ಕುಮಾರ್ ಅವರು ಕೂಡ ನಮ್ಮೊಂದಿಗಿದ್ದಾರೆ ಅನಿಲ್ ಕುಮಾರ್ ಅವರೇ ನಮಸ್ಕಾರ ನಮಸ್ಕಾರ ಈಗ ರವೀಂದ್ರನಾಥ್ ಅವರೇ ಬಿ ಎಂ ಶ್ರೀ ಪ್ರತಿಷ್ಠಾನ ಅಂತ ನಾವು ಪರಿಚಯ ಮಾಡೋದಕ್ಕಿಂತ ಮೊದಲು ಬಿ ಎಂ ಶ್ರೀ ಅವರ ಬಗ್ಗೆನೇ ಒಂದಿಷ್ಟು ಮಾತನ್ನು ಹೇಳಿ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಬಿ ಎಂ ಶ್ರೀ ಅವರು ಕನ್ನಡದ ಕಣ್ವ ಅಂತ ಎಲ್ಲರಿಗೂ ಪರಿಚಯವಾಗಿರೋರೆ ಬಿ ಎಂ ಶ್ರೀಕಂಠಯ್ಯ ಅವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇ ಇಸ್ವಿ ಜನವರಿ ಮೂರರಂದು ಅವರು ಜನಿಸಿದರು ತುಮಕೂರು ಜಿಲ್ಲೆಯ ಸಂಪಿಗೆ ಹಳ್ಳಿನಲ್ಲಿ ನಂತರ ಅವರು ಶ್ರೀರಂಗಪಟ್ಟಣದಲ್ಲಿ ಅವ್ರ ತಂದೆ ಮೈಲಾರಯ್ಯನವರು ವಕೀಲರು ಅವರು ಸಾವಿರದ ಒಂಬೈನೂರ ಆರರಲ್ಲಿ ಬಿ ಎ ಮಾಡಿ ಸಾವಿರದ ಒಂಬೈನೂರ ಏಳರಲ್ಲಿ ಬಿ ಎಲ್ ಮಾಡಿ ನಂತರ ಎಮ್ ಎ ಪದವಿ ಪಡೆದು ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಸೇರಿದರು ಹೀಗೇ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರಾಗಿದ್ದರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಅಲ್ಲಿಂದ ನಿವೃತ್ತರಾಗಿ ನಂತರ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಧಾರವಾಡದ ಆರ್ಟ್ಸ್ ಕಾಲೇಜಿನ ಪ್ರಿನ್ಸಿಪಾಲ್ರಾಗಿ ಅಲ್ಲಿಗೆ ಹೋದರು ಅಲ್ಲಿಯೇ ಅವರು ಜನವರಿ ಐದು ಸಾವಿರದ ಒಂಬೈನೂರ ನಲವತ್ತಾರರಂದು ಅವರು ತೀರ್ಕೊಂಡ್ರು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಕನ್ನಡಕ್ಕಾಗಿ ಕೈ ಎತ್ತು ಅನ್ನುವಂತಹ ಮಾತಿನೊಂದಿಗೆ ಅವರು ಕನ್ನಡ ಸೇವೆಯನ್ನು ಮಾಡಿದಂಥವರು ಕನ್ನಡದ ಕಣ್ವ ಬಿ ಎಂ ಶ್ರೀ ಅವರು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ದೈವಾಧೀನರಾದರೂ ಕೂಡ ಅವರ ನೆನಪು ನಮಗೆ ಇಂದಿಗೂ ಹಾಗೆ ಅವರ ಮಾತುಗಳು ಇಂದಿಗೂ ಕೂಡ ನಿತ್ಯ ಎಲ್ಲರ ಬಾಯಲ್ಲೂ ಇದೆ ಅದು ಬಿ ಎಂ ಶ್ರೀ ಅಂತಂದ್ ಕೂಡಲೇ ಕನ್ನಡಿಗರೆಲ್ಲರಿಗೂ ಕೂಡ ಆಪ್ತರಾದಂತವರು ಬಿ ಎಂ ಶ್ರೀ ಅವರು ದೈವಾಧೀನರಾದರೂ ಕೂಡ ಅವರ ಶಿಷ್ಯ ಕೋಟಿ ಬಹಳ ದೊಡ್ಡದಾಗಿ ಅವರ ಶಿಷ್ಯ ಅವರ ಮೇಲೆ ಅಭಿಮಾನ ಇಟ್ಕೊಂಡಿರೋರು ಅವರ ಶಿಷ್ಯರು ಪ್ರಶಿಷ್ಯರು ಎಲ್ಲರೂ ಇವತ್ತಿಗೂ ಬಿ ಎಂ ಶ್ರೀ ಅವರ ಬಗ್ಗೆ ಬಹಳ ಗೌರವಯುತವಾಗಿ ಎಲ್ಲರೂ ಅವ್ರ ಬಗ್ಗೆ ಮಾತಾಡ್ತಾರೆ ಹೌದು ಬಿ ಎಂ ಶ್ರೀ ಅವರ ಬಗ್ಗೆ ಬಹಳ ಆತ್ಮೀಯವಾಗಿ ಅವರ ಶಿಷ್ಯ ಕೋಟಿಯಲ್ಲಿ ಇದ್ದಂತವರ ಕೆಲವರನ್ನ ಹೆಸರನ್ನ ಹೇಳಿದ್ರೆ ನಮ್ಮ ಕೇಳುಗರಿಗೆ ಕುವೆಂಪು ಅವರು ಎಂ ವಿ ಸೀತಾರಾಮಯ್ಯನವರು ಟಿ ಎಸ್ ವೆಂಕಣ್ಣಯ್ಯನವರು ವಿ ಸಿ ಅವರು ಬಿ ಎಂ ಶ್ರೀ ಅವರ ಶಿಷ್ಯರು ಬಿ ಎಂ ಶ್ರೀ ಅವರ ಶಿಷ್ಯರು ಈಗ ನಾವು ಅವರ ಶಿಷ್ಯರಲ್ಲೇ ಒಬ್ಬರಾದಂತಹ ಎಸ್ ವಿ ರಂಗಣ್ಣವರು ಏನು ಮಾತಾಡಿದ್ರು ಅಂತ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದಂತಹ ಒಂದು ತುಣುಕನ್ನ ಕೇಳಿ ಅಧ್ಯಾಪಕರಾಗಿದ್ದಾಗ ಅದು ಬೆಂಗಳೂರಿನಲ್ಲಿ ಅವರಿಗೆ ಬಲಬಿದ್ರದ ಮೂಳೆ ಮುರಿದು ಹೋಯಿತು ಒಂದು ಸಾರಿ ಅದು ಕ್ರಿಸ್ಮಸ್ ರಜಾ ಕಾಲ ಆಗ ಕಾಲೇಜಿನ ಮುಖ್ಯಸ್ಥರು ಅವರ ಮನೆಗೆ ಹೋಗಿ ನೋವು ಹೇಗಿದೆ ಗುಣವಾಗ್ತಾ ಇದ್ದೀರಿ ಎಂಬುದಾಗಿ ಪ್ರಶ್ನಿಸುವುದರ ಬದಲು ನಿಮ್ಮ ಕಾಲೇಜಿನ ಪಾಠಗಳ ವಿಷಯವಾಗಿ ಏನು ಎಂಬುದಾಗಿ ಕೇಳಿದ್ರಂತೆ ಅದಕ್ಕೆ ಸ್ವಾಮಿ ಯೋಚಿಸ್ತೀರಿ ನಾನೇ ಬಂದು ನನ್ನ ಪಾಠಗಳನ್ನು ಮಾಡ್ತೇನೆ ಎಂಬುದಾಗಿ ಹೇಳಿದರು ಕಾಲೇಜು ಬಾಗಿಲು ತೆಗೆಯಿತು ಬಲಭುಜಕ್ಕೆ ಬ್ಯಾಂಡೇಜ್ ಹಾಕಿ ಕಟ್ಟಿದ್ದಾರೆ ಆದರೂ ಕೂಡ ಒಂದು ಹರಿದ ಬಲತೋಳಿಲ್ಲದ ಶರ್ಟನ್ನು ಹಾಕಿಕೊಂಡು ಮೇಲೆ ಒಂದು ಗವನನ್ನು ಹಾಕ್ಕೊಂಡು ಒಂದು ದಟ್ಟಿಯನ್ನು ಸುತ್ತಿಕೊಂಡು ಎಡಗೈಯಲ್ಲಿ ಪುಸ್ತಕವನ್ನು ಹಿಡ್ಕೊಂಡು ಕಾರಿನಲ್ಲಿ ಬಂದು ಪಾಠವನ್ನು ಮಾಡುವುದಕ್ಕೆ ಪ್ರಾರಂಭಿಸಿದರು ನಾವು ಎಷ್ಟೋ ಹೇಳಿದ್ವು ನಾವಿಲ್ಲ ಇಲ್ಲವೇ ನಾವು ಆ ಪಾಠಗಳನ್ನು ಮಾಡುವುದಕ್ಕಾಗೋದಿಲ್ಲವೆ ತಂಪರವಾಗಿ ಕೈಗುಣಿವಾಗೋಂದರೆ ಇಲ್ಲ ಇಲ್ಲ ನಾನು ಮಾಡ್ತೇನೆ ಪರವಾಗಿಲ್ಲ ಎಂಬುದಾಗಿ ಮಾಡಿಕೊಂಡು ಹೋದರು ಅಂಥ ಶ್ರದ್ಧೆ ಸಾವಿರದ ಒಂಬೈನೂರ ಇಪ್ಪತ್ತಾರರಿಂದ ಅವರ ಕನ್ನಡದ ದಿಗ್ವಿಜಯ ಕನ್ನಡದ ಜೈತ್ ಯಾತ್ರೆ ಪ್ರಾರಂಭವಾಯಿತು ಮೊದಲೇ ಸಂಕಲ್ಪ ಮಾಡಿಕೊಂಡಿದ್ದರು ನಾವು ಕನ್ನಡವನ್ನು ಮುಂದೆ ತರಬೇಕು ಕನ್ನಡವನ್ನು ಪುನರುಜ್ಜೀವನಗೊಳಿಸಬೇಕು ಎಲ್ಲ ಕಡೆಯಲ್ಲಿರುವ ಸಾರ ಸರ್ವಸ್ವವನ್ನು ಸೌಂದರ್ಯಗಳನ್ನು ನಾವು ಇಂಗ್ಲೀಷ್ನಲ್ಲಿ ಓದಿ ಮನವಿ ಮಾಡಿಕೊಂಡು ಅದನ್ನು ಕನ್ನಡಕ್ಕೆ ಇಳಿಸಿಕೊಡಬೇಕು ನಮ್ಮ ಕನ್ನಡಿಗರಿಗಾಗಿ ಎಂಬುದಾಗಿ ಅವರು ಸಂಕಲ್ಪವನ್ನು ಮಾಡಿಕೊಂಡಿದ್ದರು ಹಾಗೆ ಪ್ರಾರಂಭವಾಗಿ ಸಾವಿರದ ಒಂಬೈನೂರ ಇಪ್ಪತ್ತಾರರಿಂದ ಹದಿನಾರು ಹದಿನೇಳು ವರ್ಷ ನಲವತ್ತೆರಡು ನಲವತ್ತ್ ಕನ್ನಡ ನಾಡಿನ ಸಂದಿಗೊಂದಿಯನ್ನು ಕೂಡ ಬಿಡದೆ ಸುತ್ತಾಡಿದರು ನನ್ನ ಕೈಯಲ್ಲಿ ಹೇಳ್ತಾ ಇದ್ರು ನಿಮಗೆ ದೇಹ ಶ್ರಮವಾಗುತ್ತೆ ಕಾಯಿಲೆ ಬೇರೆ ಇದೆ ನಿಮಗೆ ಆದ್ದರಿಂದ ನೀವು ಇಷ್ಟು ಪ್ರವಾಸವನ್ನು ಕೈಗೊಳ್ಳಬೇಡಿ ಎಂಬುದಾಗಿ ನಾವು ಕೇಳಿಕೊಂಡ್ರೆ ಇಲ್ಲಪ್ಪ ನಾನು ಕನ್ನಡ ನಾಡಿನ ಒಂದು ಒಂದು ಅಂಗಲವನ್ನು ಕೂಡ ಮುಟ್ಟಿಬಿಟ್ಟು ಬರಬೇಕು ಇಲ್ಲದಿದ್ದರೆ ನನಗೆ ಸಮಾಧಾನವಿಲ್ಲ ನಾನು ಏನು ಮಾಡಲಿ ಎಂಬುದಾಗಿ ಮೂರನೇ ತರಗತಿಯ ಗಾಡಿಯಲ್ಲಿ ಬಂಡಿಗಳಲ್ಲಿ ಯಾವುದೋ ಮುರುಕು ಬಸ್ಗಳಲ್ಲಿ ಯಾವುದಲ್ಲಾದರೂ ಕೂಡ ಹೋಗಿ ಎಲ್ಲಿ ಕರೆದರೂ ಅಲ್ಲಿ ಹೋಗಿ ಭಾಷಣವನ್ನು ಮಾಡ್ತಾಯಿದ್ರು ಕನ್ನಡ ನಾಡನ್ನು ಕಣ್ಣಿಂದ ನೋಡುವುದು ಕನ್ನಡಿಗರಿಗೆ ಸ್ಫೂರ್ತಿಯನ್ನು ಕೊಡುವುದು ಅವರನ್ನು ಚೈತನ್ಯಮಯರನ್ನಾಗಿ ಮಾಡುವುದು ನಿಮ್ಮ ನಾಡು ಬಹಳ ಹಿರಿಯದು ಬಹಳ ಹಿಂದಿನ ಕಾಲದಿಂದ ಬಂದು ನಮ್ಮ ಕನ್ನಡ ರಾಜೇಶ್ವರಿ ನಿಜವಾಗಿ ಅವಳು ಆಳಬೇಕು ಅದಕ್ಕಾಗಿ ನಾವೆಲ್ಲವೂ ದುಡಿಯಬೇಕು ಎಂಬುದಾಗಿ ಇದನ್ನು ಒಂದು ಧ್ಯೇಯ ಮಂತ್ರವನ್ನಾಗಿಟ್ಟುಕೊಂಡು ಎಲ್ಲ ಕಡೆಯೂ ಸಾಗುತ್ತಾ ಇದ್ದರು ದೇಹಶ್ರಮವನ್ನು ಅವರು ಲೆಕ್ಕಿಸ್ತಾ ಇರಲಿಲ್ಲ ಖರ್ಚನ್ನು ಲೆಕ್ಕಿಸ್ತಾ ಇರಲಿಲ್ಲ ಪರಿಷತ್ತಿಗೋಸ್ಕರವಾಗಿ ಎಷ್ಟೋ ದತ್ತಿಯನ್ನು ಕೊಟ್ಟಿದ್ದಾರೆ ಮನೆಯಲ್ಲಂತಗೂ ಕನ್ನಡ ನಾಡಿನಿಂದ ಬಂದ ಯಾವ ಮುಖಂಡರಾದರೂ ಕೂಡ ಅವರು ಅವರ ಮನೆಯಲ್ಲಿ ಆತಿಥ್ಯವನ್ನು ಸ್ವೀಕರಿಸಲೇಬೇಕು ಆವಾಗ ಅವರು ಒಂದು ಭೋಜನ ಕೂಟವನ್ನು ಏರ್ಪಡಿಸಿ ನಮ್ಮೆಲ್ಲರನ್ನೂ ಕರೆದು ನೋಡಿಕೊಳ್ತಾ ಇದ್ರು ಅಂತಹವ್ರು ಅವರು ಕೃತಿಗಳನ್ನು ಹೆಚ್ಚಾಗಿ ಬರೆಯದೇ ಇದ್ದರೂ ಕೂಡ ಪ್ರತಿಯೊಂದು ಕೃತಿಯೂ ಒಂದೊಂದು ವಜ್ರ ಅಮೂಲ್ಯವಾದದ್ದು ಅಶ್ವಥಾಮನ ನಾಟಕವಾಗಲಿ ರಜತ ಮಹೋತ್ಸವ ಪ್ರಘಾತವಾಗಲಿ ಕನ್ನಡ ತಾಯಿ ನೋಟವಾಗಲಿ ಹೊಂಗನಸುಗಳಾಗಲಿ ಕನ್ನಡ ಮಾತು ತಲೆ ಎತ್ತುವ ಬಗೆ ಎಂಬುದಾಗಿ ಮೊದಲು ಅವರು ಕೊಟ್ಟ ಚಿಕ್ಕ ಭಾಷಣ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡಕ್ಕೆ ಒಳ್ಳೆಯ ಸ್ಥಾನ ಬರುವುದಕ್ಕೆ ಅವರು ಮುಖ್ಯ ಕಾರಣರಾದರು ರಿಜಿಸ್ಟ್ರಾರ್ ಆಗಿ ಹೋಗಬೇಕು ಎಂಬುದಾಗ ನಾನು ಅವರ ಮನೆಗೆ ಹೋದಾಗ ಹನ್ನೊಂದು ಗಂಟೆ ಆ ಸಮಯದಲ್ಲಿ ನಾನಿನ್ನೂ ಚಿಕ್ಕವನು ಆದರೂ ಹೀಗೆ ನನಗೆ ಆಹ್ವಾನ ಬಂದಿದೆ ಸೀಲ್ ಸಾಹೇಬರು ಹೇಳಿದ್ದಾರೆ ವೈಸ್ ಚಾನ್ಸಲರು ಏನು ವಿಶ್ವವಿದ್ಯಾಲಯದಲ್ಲಿ ಕನ್ನಡಕ್ಕೆ ಒಂದು ಸ್ಥಾನವನ್ನು ಕಲ್ಪಿಸಬೇಕಾಗಿದೆ ಅದನ್ನು ನನ್ನಿಂದ ಸ್ವಲ್ಪ ಮಟ್ಟಿಗೆ ಆಗಬಹುದೋ ಏನೋ ಅದಕ್ಕಾಗಿ ಹೋಗಬಹುದಲ್ವೇ ಅಂತಂದರು ಅಗತ್ಯವಾಗಿ ಸ್ವಾಮಿ ಹೋಗಿ ನೀವು ನಮ್ಮದಾಗಿ ನಾನು ಆಗ ಹೇಳಿದೆ ಅಷ್ಟರ ಮಟ್ಟಿಗೆ ಕನ್ನಡ ಅಂತಂದರೆ ಅವರಿಗೆ ಮಮತೆ ಇತ್ತು ವಾಂಚಲ್ಯವಿತ್ತು ಅದಕ್ಕೋಸ್ಕರವಾಗಿ ಜನ್ಮವನ್ನು ತೆರೆಯುವುದಕ್ಕೂ ಕೂಡ ಅವರು ಸಿದ್ಧರಾಗಿದ್ದರು ಯಾವಾಗಲೂ ಅಂಥವರು ಪರಂಧಾಮವನ್ನು ಐದಕ್ಕೆ ಮುಂದೆ ಕನ್ನಡದ ಪೂರ್ವಜರಲ್ಲಿ ಒಬ್ಬರಾದರು ಅಂತಹ ಕೀರ್ತಿಯನ್ನು ಅವರು ಸಂಪಾದಿಸಿದರು ಕನ್ನಡ ನಾಡಿನ ಮಕ್ಕಳು ಗಂಧದ ಗುಡಿಯುದು ಮೈಸೂರು ನಮ್ಮದು ಈ ಮೈಸೂರು ಎಂಬುದಾಗಿ ಅವರ ಪದ್ಯವನ್ನು ಹಾಡಿಕೊಂಡು ಕುಡಿಯುತ್ತಾರಲ್ಲ ಅದು ನಿಜವಾಗಿ ಅವರಿಗೆ ಅಭಿನಂದನೆ ಈಗ ಎಸ್ ವಿರಂಗಣ್ಣವರು ಹೇಳಿದ್ದ ನನ್ನ ಕೇಳಿಬಿಟ್ವಿ ಇನ್ನು ಅವರ ಶಿಷ್ಯ ಕೋಟಿಯಲ್ಲಿ ಬಹಳ ಅವರಿಗೆ ಆತ್ಮೀಯರಾಗಿದ್ದಂಥವರು ಪ್ರೊಫೆಸರ್ ಎಂ ವಿ ಸೀತಾರಾಮಯ್ಯನವರು ಎಂ ವಿ ಸೀತಾರಾಮಯ್ಯನವರ ಪರಿಶ್ರಮದ ಫಲವಾಗಿಯೇ ಈ ಒಂದು ಪ್ರತಿಷ್ಠಾನ ಪ್ರಾರಂಭ ಆಗಿದೆ ರವೀಂದ್ರನಾಥ್ ಅವರೇ ಹೌದು ಖಂಡಿತ ಏನಂದ್ರೆ ಒಂದು ನಮ್ಮ ದೌರ್ಭಾಗ್ಯ ಅಂದರೆ ಬಿ ಎಂ ಸಿ ಅವರು ಇಷ್ಟು ಜನಪ್ರಿಯರಾಗಿದ್ದರು ಇಷ್ಟು ಕನ್ನಡಕ್ಕಾಗಿ ಇಷ್ಟೊಂದು ಕೆಲಸ ಮಾಡಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತನೇ ಇಸ್ವಿಯ ಮತ್ತು ನಂತರವೂ ಬಿ ಎಂ ಸಿ ಅವರ ಬಗ್ಗೆ ಕಟ್ಟಿರುವ ಸಂಸ್ಥೆಗಳು ನಮ್ಮ ಬಿ ಎಂ ಸಿ ಪ್ರತಿಷ್ಠಾನ ಒಂದೇ ಅದನ್ನು ಎಂ ಬಿ ಸಿ ಅವರು ತಮ್ಮ ಅನಾರೋಗ್ಯದ ನಡುವೆಯೂ ಅವರಿಗಿದ್ದ ಬೇರೆ ತೊಂದರೆಗಳ ನಡುವೆಯೂ ಇಂಥ ಪ್ರತಿಷ್ಠಾನವನ್ನು ಅವರು ಒಂದು ಸ್ಥಾಪಿಸಿ ಅದನ್ನು ಮುನ್ನಡೆಸಿಕೊಂಡು ಬಂದು ಇವರೆಗೂ ನಾವು ನಲವತ್ತೆರಡು ವರ್ಷಗಳ ಕಾಲ ಅದನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ಹೌದು ಕನ್ನಡದ ಕಣ್ಣು ಬಿ ಎಂ ಶ್ರೀ ಕನ್ನಡದ ಕಣ್ಣು ಪ್ರೊಫೆಸರ್ ಎಂ ವಿ ಸೀತಾರಾಮಯ್ಯ ಅಂತ ಹೇಳ್ಬೋದು ಹೌದು ಈ ಕನ್ನಡದ ಕಣ್ಣಾದ ಎಂ ವಿ ಸೀತಾರಾಮಯ್ಯನವರು ಈ ಬಿ ಎಂ ಶ್ರೀ ಅವರ ಪ್ರತಿಷ್ಠಾನವನ್ನು ಪ್ರಾರಂಭ ಮಾಡೋದಕ್ಕೆ ಮುಖ್ಯ ಕಾರಣ ಏನು ಅವರು ಬಿ ಎಮ್ ಸಿ ಅವ್ರಿಗೆ ಅಚ್ಚುಮೆಚ್ಚಿನ ಶಿಷ್ಯ ಬಿ ಎಮ್ ವಿ ಅವರು ಎಮ್ ವಿ ಸೀತಾರಾಮಯ್ಯ ಹಾಗೂ ಬಿ ಅವರು ಸಿಯವರು ಕರ್ ಕರ್ನಾಟಕದಾದ್ಯಂತ ಹಲವಾರಡಿ ಸಂಚರಿಸಿ ಕನ್ನಡದ ಬಗ್ಗೆ ಪ್ರಜ್ಞೆ ಬೆಳೆಸೋದಕ್ಕೋಸ್ಕರ ಭಾಳಷ್ಟು ಪ್ರಯತ್ನಪಟ್ಟರು ಅಂಥ ಬಿ ಎಮ್ ಶ್ರೀ ಅವ್ರ ಬಗ್ಗೆ ಯಾವುದೇ ಸಂಸ್ಥೆ ಇಲ್ಲ ಅನ್ನೋದನ್ನು ಕಂಡುಕೊಂಡು ತಾವೇ ಒಂದು ಪ್ರತಿಷ್ಠಾನವನ್ನು ಅವರು ಸ್ಥಾಪಿಸಿದ್ರು ಅದು ಸ್ಥಾಪಿಸಿದಾಗ ಅವರು ಬೇರೆಲ್ಲೂ ಹೋಗಲಿಲ್ಲ ತಮ್ಮ ಮನೆಯಲ್ಲೇ ಅವರು ಅದರದ್ದು ಕಚೇರಿ ತೆಗೆ ತೆರೆದು ಎಲ್ಲ ಅಂದಿನ ಪ್ರಮುಖ ಕನ್ನಡ ಲೇಖಕರಿಗೆಲ್ಲರಿಗೂ ಅವರೇ ಕಾಗದದಲ್ಲಿ ಕಾಗದಗಳನ್ನು ಬರೆದು ಈ ಸಂಸ್ಥೆಯನ್ನು ಹುಟ್ಟಾಕೋದಕ್ಕೆ ಬಹಳಷ್ಟು ಶ್ರಮಿಸಿದರು ಹೌದು ಈ ಸಂಸ್ಥೆಯನ್ನ ಪ್ರತಿಷ್ಠಾನವನ್ನು ತಮ್ಮ ಮನೆಯಲ್ಲಿಯೇ ಪ್ರಾರಂಭ ಮಾಡಿದಂಥ ಪ್ರೊಫೆಸರ್ ಎಂ ವಿ ಅವರು ಮೇ ಆರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಈ ಪ್ರತಿಷ್ಠಾನ ಪ್ರತಿಷ್ಠಾನವನ್ನು ಸ್ಥಾಪಿಸಿದರು ಹತ್ತನೇ ತಾರೀಕು ಮಾರ್ಚ್ ಸಾವಿರದ ಒಂಬೈನೂರ ಎಂಬತ್ತರಂದು ಕುವೆಂಪು ಅವರು ಮೈಸೂರಿನಿಂದ ಬಂದು ಈ ಪ್ರತಿಷ್ಠಾನವನ್ನು ಅವರೇ ಉದ್ಘಾಟನೆ ಮಾಡಿದ್ರು ಆ ಸಮಯದಲ್ಲಿ ಗೌರವಾಧ್ಯಕ್ಷರಾಗಿ ಕೆಲಸ ಮಾಡಿದಂಥವರು ನಿಟ್ಟು ನಿಟ್ಟೂರು ಶ್ರೀನಿವಾಸರಾಯರು ಅಂತಹ ಮಹಾನ್ ವ್ಯಕ್ತಿಗಳು ಹೌದು ಅದಾದ ನಂತರವೂ ನಿಮಗೆ ನೋಡಿದ್ರೆ ನಮ್ಮ ಪ್ರತಿಷ್ಠಾನದ ಪದಾಧಿಕಾರಿಗಳು ಎಲ್ಲ ನೋಡಿದ್ರೆ ಬಹಳಷ್ಟು ಜನ ವಿದ್ವಾಂಸರುಗಳೇ ನಮ್ಮ ಪ್ರತಿಷ್ಠಾನದ ಅಧ್ಯಕ್ಷರ ಗೌರವಾಧ್ಯಕ್ಷ ಸ್ಥಾನಗಳನ್ನು ಅವರು ಅಲಂಕರಿಸಿದ್ರು ನೋಡಿ ಎನ್ ಎಸ್ ರಾಮಸ್ವಾಮಿ ಅಯ್ಯಂಗಾರಿದ್ರು ರಂಗೇಗೌಡ ಅವರಿದ್ದರು ಎ ವಿ ಸತ್ಯನಾರಾಯಣ ಇದ್ದರು ಕೆ ರಾಜಾರಾವ್ ಇದ್ದರು ಡಾಕ್ಟರ್ ಕೆ ಆರ್ ಗಣೇಶ್ ಇದ್ದರು ಆಮೇಲೆ ಜಿ ಎಸ್ ವೆಂಕಟರಾಜು ಇದ್ದರು ಡಿ ಲಿಂಗಯ್ಯ ಅವರಿದ್ದರು ಇಕ್ಬಾಲ್ ಅಹಮದ್ ಇದ್ದರು ರಾಜು ಇದ್ದರು ನಮ್ಮ ಪಿ ವಿ ನಾರಾಯಣ ಇತ್ತೀಚೆಗೆ ನಿವೃತ್ತರಾದರು ಲಕ್ಷ್ಮೀನಾರಾಯಣ ಮನ್ಮೊನೆ ತಾನೇ ಅವರು ನಿವೃತ್ತರಾದರು ದೊ ದೊಡ್ಡ ದೊಡ್ಡ ವಿದ್ವಾಂಸರೇ ನಮ್ಮ ಸಂಸ್ಥೆಯನ್ನು ಮುನ್ನಡೆಸ್ಕೊಂಡು ಬಂದಿದ್ದಾರೆ ಎಂ ವಿ ಸೀತಾರಾಮಯ್ಯನವರು ಇಷ್ಟೆಲ್ಲ ಒಂದು ಪರಿಶ್ರಮದ ಫಲವಾಗಿ ಈ ಒಂದು ಪ್ರತಿಷ್ಠಾನ ಪ್ರಾರಂಭ ಆಯಿತು ಈ ಪ್ರತಿಷ್ಠಾನದ ಮೊದಲ ಮುಖ್ಯ ಧ್ಯೇಯೋದ್ದೇಶ ಏನಿತ್ತು ಡಾಕ್ಟರ್ ಎಸ್ ಅನಿಲ್ ಕುಮಾರ್ ಅವರೇ ಬಿ ಎಮ್ ಸಿ ಅವರು ಎಮ್ ಎ ಮೈಸೂರಿನಲ್ಲಿ ಮೊದಲನೇ ಸಲ ಕನ್ನಡ ಎಮ್ ಎ ಅಂತ ಶುರು ಮಾಡಿದಾಗ ಅಲ್ಲಿ ಕನ್ನಡ ಅಧ್ಯಾಪಕರು ಯಾರು ಇರಲಿಲ್ಲ ಆಗ ಬಿ ಎಮ್ ಸಿ ಅವರು ಇಂಗ್ಲಿಷ್ ಅಧ್ಯಾಪಕರಾಗಿದ್ದರು ಅವರು ಅವ್ರಿಗೆ ಕನ್ನಡ ಅಧ್ಯಯನಕ್ಕೋಸ್ಕರವಾಗಿ ಅವರನ್ನು ಕನ್ನಡ ಮೇಸ್ಟ್ರ ಹತ್ರ ಹೇಳಿ ಅಂದರೆ ಅವರ ಆ ವಿದ್ವತ್ತನ್ನು ನೋಡಿ ಕನ್ನಡ ಉಪನ್ಯಾಸವನ್ನು ನೀಡಬೇಕು ಅಂತ ಹೇಳಿ ಮೈಸೂರು ಯೂನಿವರ್ಸಿಟಿ ಅವ್ರಿಗೆ ಆ ಜವಾಬ್ದಾರಿಯನ್ನು ವಹಿಸ್ತು ಆ ಜವಾಬ್ದಾರಿಯನ್ನು ವಹಿಸಿದ ಫಲವಾಗಿ ಮೊದಲನೇ ಬ್ಯಾಚಲ್ಲಿ ವೆಂಕಣ್ಣಯ್ಯ ಕುವೆಂಪು ಮೊದಲನೇ ಎಮ್ ಎ ಪದವಿಯನ್ನು ಮೈಸೂರು ಯೂನಿವರ್ಸಿಟಿನಲ್ಲಿ ಪಡೆದರು ಆ ನಂತರದಲ್ಲಿ ಬಂದವರು ಎಮ್ ವಿ ಸೀತಾರಾಮಯ್ಯ ಅವರು ಎಮ್ ವಿ ಸೀತಾರಾಮಯ್ಯ ಅವರ ಮೇಲೆ ಬಿ ಎಂ ಶಿ ಅವರು ಎಷ್ಟು ಪ್ರಭಾವ ಬೀರಿದ್ರು ಅಂದರೆ ಅವರ ಪಾಠವನ್ನು ಕೇಳಿ ಅಂಥ ಒಬ್ಬ ಒಳ್ಳೆಯ ಅಧ್ಯಾಪಕನನ್ನು ಚಿರಸ್ಥಾಯಿಯಾಗಿ ಕರ್ನಾಟಕದಲ್ಲಿ ಅವರ ಹೆಸರು ಸದಾ ಇರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿಯೇ ನಮ್ಮ ಎಂ ವಿ ಸೀತಾರಾಮಯ್ಯ ಅವರು ಆ ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು ಆ ಪ್ರಾರಂಭ ಮಾಡಿದಾಗಲೂ ಕೂಡ ಅವರು ಎಷ್ಟು ಅಭಿಮಾನವನ್ನು ಇಟ್ಕೊಂಡಿದ್ರು ಅಂದರೆ ಸಾಹಿತ್ಯ ವಲಯಕ್ಕೆ ಸಾಕಷ್ಟು ಕೊಡುಗೆಗಳನ್ನು ಕೊಡಬೇಕು ಅಂತ ಹೇಳಿ ಅವರು ಬರೆದಂಥ ಪುಸ್ತಕಗಳನ್ನು ಜೊತೆಗೆ ಬೇರೆ ಸಾಹಿತಿಗಳು ಬರೆದಂಥ ಪುಸ್ತಕಗಳನ್ನು ಆ ಸಂಸ್ಥೆಯಲ್ಲಿ ಇಟ್ಟು ಅಲ್ಲಿ ಬೇರೆ ಬೇರೆಯವರು ಬಂದು ಓದಬೇಕು ಅನ್ನೋದಕ್ಕೋಸ್ಕರ ಒಂದು ಲೈಬ್ರರಿಯನ್ನು ಸ್ಥಾಪನೆ ಮಾಡಿ ಆ ಸ್ಥಾಪನೆ ಜೊತೆಗೆ ಯಾವತ್ತೂ ಕುವೆಂಪು ಅವರು ತಮ್ಮ ನಿಜವ ಅವರ ಸ್ವ ಸ್ವಸ್ಥಳವನ್ನು ಬಿಟ್ಟು ಹೊರಗಡೆ ಬಂದವರೇ ಅಲ್ಲ ಆದರೂ ಕೂಡ ಅವರ ಕೈಯಲ್ಲೇ ಈ ಸಂಸ್ಥೆಯನ್ನು ಇನಾಗ್ರೇಷನ್ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಕುವೆಂಪು ಅವರ ಸ್ವಸ್ಥಳದಿಂದ ಇಲ್ಲಿಗೆ ಅವರನ್ನು ಕರ್ಕೊಂಡು ಬಂದು ಸಂಸ್ಥೆಯನ್ನು ಉದ್ಘಾಟನೆ ಮಾಡಿ ಆ ನಂತರ ಅವರು ಸಂಸ್ಥೆಯನ್ನು ಬೃಹದಾಕಾರವಾಗಿ ಬೆಳೆಯೋದಕ್ಕೆ ತಮ್ಮ ವೈಯಕ್ತಿಕವಾಗಿ ಏನೇನು ಸಾಧ್ಯವೋ ತನು ಮನ ಧನ ಎಲ್ಲವನ್ನೂ ಅರ್ಪಿಸಿದ್ರು ರಾಷ್ಟ್ರಕವಿ ಕುವೆಂಪು ಅವರು ಕೂಡ ಒಂದು ಸಮಯದಲ್ಲಿ ಇಂಗ್ಲೀಷ್ನಿಂದ ಪ್ರಭಾವಿತರಾದ ಹೌದು ಹೌದು ಹಾಗೆಯೇ ಬಿ ಎಂ ಶ್ರೀ ಅವರು ಕೂಡ ಇಂಗ್ಲಿಷ್ ಪ್ರೊಫೆಸರ್ ಹೌದು ಹೌದು ಇಲ್ಲಿ ಬಹಳ ಸಾಮ್ಯತೆಯನ್ನು ನೋಡೋದು ಡಾಕ್ಟರ್ ಅನಿಲ್ ಕುಮಾರ್ ಅವರೇ ಕುವೆಂಪು ಅವರವರು ಇಂಗ್ಲಿಶ್ ಪ್ರಭಾವಿತರಾಗಿ ಕನ್ನಡಕ್ಕೆ ಕೈ ಎತ್ತಿ ಕನ್ನಡಕ್ಕೆ ಒಂದು ಬಹಳ ಅತ್ಯುನ್ನತವಾದಂತಹ ಒಂದು ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ತಂದುಕೊಟ್ಟಂತವ್ರು ಹಾಗೇನೆ ಕುವೆಂಪು ಅವರು ರಾಷ್ಟ್ರ ಕವಿಗಳು ಕನ್ನಡದ ಕಣ್ವ ಅಂತ ಬಿ ಎಂ ಶ್ರೀ ಅವ್ರನ್ನ ಕರಿತೀವಿ ಖಂಡಿತ ಈಗ ನೋಡಿ ನೀವೇ ಹೇಳದಾಗೆ ಬಿ ಎಂ ಶ್ರೀ ಅವರು ಇಂಗ್ಲಿಷ್ ಪ್ರೊಫೆಸರ್ ಆಗಿದ್ರೂ ಕೂಡ ಅವರು ಕನ್ನಡದ ಮೇಲೆ ಅಭಿಮಾನಕ್ಕೆ ಬಂದಾದ ಮೇಲೇ ಅವರು ಕನ್ನಡದ ಕಣ್ಣು ಅನ್ನಿಸ್ಕೊಂಡಿದ್ದು ಆ ಕನ್ನಡಕ್ಕಾಗಿ ಕೈ ಎತ್ತದಾಗಲೇ ಅವರೂ ಕೂಡ ಕಲ್ಪವೃಕ್ಷವಾಗಿ ನಿಂತ್ಕೊಳ್ಳೋವಂಥ ಕೆಲಸವನ್ನು ಮಾಡಿದ್ದು ಆಮೇಲೆ ಬಹಳ ಅವರಿಗೆ ಕನ್ನಡದ ಮೇಲೆ ಅಭಿಮಾನ ಇತ್ತು ಹಾಗೂ ಇಂಗ್ಲೀಷಿನ ಮೇಲೆ ಸಾಕಷ್ಟು ಅವರಿಗೆ ಪಾಂಡಿತ್ಯವೂ ಇತ್ತು ಆ ಎರಡೂ ಇದ್ದಿದ್ರಲ್ಲೂ ಕೂಡ ಅವರನ್ನು ಹೆಚ್ಚು ಗುರುತಿಸಿದ್ದು ಕನ್ನಡದ ಕಣ್ವ ಅಂತಾನೆ ಹೊರತು ಇಂಗ್ಲೀಷಿನ ಕಣ್ವ ಅಂತ ಅಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ನಮ್ಮ ಈ ನವೆಂಬರ್ ತಿಂಗಳಲ್ಲಿ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಅರ್ಥ ಇಟ್ಕೊಳ್ಳೇಬೇಕಾದಂಥದ್ದು ಇಂಗ್ಲೀಷಿನ ಈ ವ್ಯಾಮೋಹದ ಮಧ್ಯೆ ನಾವು ನಮ್ಮ ಮಾತೃ ಸರಿಯಾಗಿ ಪರಿಣಿತಿಯನ್ನು ಹೊಂದಿದರೆ ಮಾತೃಭಾಷೆ ಕೈ ಕೈ ಹಿಡಿಯುತ್ತೆ ಖಂಡಿತ ಹಿಡಿಯೋದಿಲ್ಲ ನಿಮಗೆ ಕನ್ನಡ ಇಂಗ್ಲಿಷ್ ಅಂತ ಭಾಷೆ ಏನಿದೆಯೋ ಆ ಇಂಗ್ಲೀಷ್ ಭಾಷೆ ಬದುಕನ್ನ ಸ್ವಲ್ಪ ಸೃಷ್ಟಿಸ್ಕೊಡೋದಕ್ಕೋ ಅಥವಾ ನಿಮ್ಮ ಬದುಕನ್ನ ಸಾಗಿಸ್ಲಿಕ್ಕೋ ಸಹಾಯ ಮಾಡಬಹುದು ಆದರೆ ನಿಮ್ಮ ಹಂತಕರಣದ ಅಥವಾ ನಿಮ್ಮ ಭಾವನೆಯ ಭಾಷೆ ಯಾವತ್ತೂ ಕನ್ನಡ ಆಗಿರಬೇಕು ಆ ಕನ್ನಡದಲ್ಲಿ ನೀವು ಯಾವ ರೀತಿ ಉಚ್ಚಾರವನ್ನು ಮಾಡ್ತೀರೋ ಪ್ರೀತಿಯನ್ನು ಸಾಧಿಸ್ತೀರೋ ಆ ಪ್ರೀತಿ ಸಾಧಿಸುವಂಥದ್ದು ಆ ಭಾಷೆಯಿಂದ ಹೊರತು ಯಾವುದೋ ಒಂದು ನಂದು ಹೊರಗ ದೇಶದಿಂದ ಬಂದಂತಹ ಭಾಷೆಯಿಂದ ಅಲ್ಲ ಅನ್ನೋದು ನಾನು ಪುಷ್ಟೀಕರಿಸ್ತೇನೆ ಅದಕ್ಕೆ ಬಿ ಎಂ ಶ್ರೀ ಅವರು ಬರೆದಂತಹ ಒಂದು ಕವನದ ತುಣುಕನ್ನು ನಾವು ಆರಂಭದಲ್ಲಿ ಹೇಳಿದ್ವಿ ಅವರು ಈ ಒಂದು ತಾಯ್ನುಡಿಯ ಬಗ್ಗೆ ಅವರ ಕವನದಲ್ಲಿ ಅಂತಂದ್ರೆ ಅಂತಂದರೆ

ಕಷ್ಟಪಡಿಸಿ ತೋರಿಸಿದಂಥದ್ದನ್ನು ನಾವು ನೋಡ್ತೀವಿ ಇನ್ನು ಪ್ರೊಫೆಸರ್ ಎಂ ವಿ ಸೀತಾರಾಮಯ್ಯನವರ ಪ್ರೀತಿ ಕನ್ನಡದ ಮೇಲೆ ಅವರಿಗಿರುವ ಪ್ರೀತಿಯಿಂದ ಬಿ ಎಂ ಶ್ರೀ ಪ್ರತಿಷ್ಠಾನ ಪ್ರಾರಂಭ ಆಯಿತು ಬಿ ಎಂ ಶ್ರೀ ಪ್ರತಿಷ್ಠಾನ ಕೇವಲ ಕನ್ನಡವನ್ನು ಕಟ್ಟಿ ಬೆಳೆಸೋದಕ್ಕಷ್ಟೇ ಸೀಮಿತ ಆಯ್ತಾ ರವೀಂದ್ರನಾಥ್ ಅವರೇ ಕನ್ನಡ ಒಂದೇ ಅಲ್ಲ ನೋಡಿ ಅವರ ಮುಖ್ಯ ಉದ್ದೇಶ ಏನಿತ್ತು ಅವರೇ ಹೇಳಿರೋ ಹಾಗೆ ದೇಶದಲ್ಲಿ ಹುಳು ತಿಂದು ಹೋಗದೆ ಇರುವ ಗ್ರಂಥಗಳನ್ನೆಲ್ಲ ಶೇಖರಿಸಿ ಒಂದನ್ನೂ ಬಿಡದಂತೆ ಅಚ್ಚು ಹಾಕುವುದು ಅಚ್ಚಾದ ಮೇಲೆ ಎಲ್ಲವನ್ನು ಕೊನೆ ಮುಟ್ಟಿ ಶೋಧಿಸಿ ಹೊಸದಾಗಿ ಲಕ್ಷಣ ಗ್ರಂಥಗಳನ್ನು ಕಾಲಕ್ಕೆ ತಕ್ಕಂತೆ ರಚಿಸುವುದು ಇದು ಆಚಾರ್ಯ ಬಿ ಎಂ ಶ್ರೀಕಂಠಯ್ಯನವರ ವಾಣಿ ಇದನ್ನು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಅವರು ಹೇಳಿರೋದು ಇದನ್ನೇ ಧ್ಯೇಯವಾಗಿಸಿಕೊಂಡು ಇದರ ಜೊತೆ ಸಂಶೋಧನಾ ಕ್ಷೇತ್ರಗಳನ್ನು ಅದರಲ್ಲಿ ಅಳಿಸಿ ಹೋಗುತ್ತಿರುವ ಇತರ ಪೂರಕ ಸಂಶೋಧಕ ಪ್ರವೃತ್ತಿಗಳನ್ನು ಉಳಿಸಿ ಬೆಳೆಸುವ ಸಲುವಾಗಿಯೇ ಆಚಾರ್ಯ ಬಿ ಎಂ ಶ್ರೀ ಅವರ ಹೆಸರಿನಲ್ಲಿ ಈ ಬಿಎಂ ಶ್ರೀ ಪ್ರತಿಷ್ಠಾನವನ್ನ ಸ್ಥಾಪಿಸಿರು ಬಿಎಂ ಶ್ರೀ ಪ್ರತಿಷ್ಠಾನದ ಪ್ರಾರಂಭ ಕೇವಲ ಕನ್ನಡದ ಭಾಷೆಯನ್ನಷ್ಟೇ ಉಳಿಸೋದಲ್ಲ ಕಟ್ಟಿ ಬೆಳೆಸುವಂತಹ ಪ್ರಕ್ರಿಯೆ ನಡೀತು ಯಾಕೆ ಯಾಕೆಂತಂದ್ರೆ ಹುಳು ಹಿಡಿದಂತಹ ತಾಳೆಗರಿಯ ಸಂರಕ್ಷಣೆ ಇದು ನಿಮ್ಮ ಪ್ರತಿಷ್ಠಾನದ ಮುಖ್ಯ ಉದ್ದೇಶ ಅಂತ ಹೇಳ್ತಾ ಇದೀರಿ ರವೀಂದ್ರನಾಥ್ ಅವರೇ ಇದರ ಬಗ್ಗೆ ನಮ್ಮ ಕೇಳುಗರಿಗೆ ಒಂದಿಷ್ಟು ಸ್ಪಷ್ಟ ಮಾಹಿತಿಯನ್ನು ಕೊಡಬೇಕು ಯಾಕೆಂತಂದ್ರೆ ಎಷ್ಟೋ ಜನರ ಮನೆಗಳಲ್ಲಿ ಈಗಲೂ ಕೂಡ ಮನೆಯ ಹಳೆಯ ಓಪನ್ ಮಾಡದೆ ತಾಳೆಗರಿ ಸಿಗ ಸಿಗುತ್ತೆ ಗೆದ್ದಲು ಹಿಡಿದಿರುವಂತಹ ಹಲವಾರು ತಾಳೆಗರಿಗಳನ್ನ ನೋಡೋದಕ್ಕೆ ಸಾಧ್ಯ ಇದೆ ಏನಾಗುತ್ತೆ ಅಂತಂದ್ರೆ ಈ ಒಂದು ವ್ಯಾಲ್ಯೂ ಅಂದ್ರೆ ಮಹತ್ವ ಗೊತ್ತಿರೋದಿಲ್ಲ ಗೆದ್ದು ಹಿಡಿದಿದೆ ಅಂತ ಹೇಳ್ಬಿಟ್ಟು ಬಿಸಾಕುವಂತಹ ಪ್ರಕ್ರಿಯೆಯನ್ನು ನೋಡ್ತೀವಿ ನಾವೇ ನೋಡಿದೀವಿ ಎಷ್ಟೋ ಕಡೆ ನದಿ ಪಕ್ಕ ಕೆರೆಗಳಲ್ಲಿ ಹಾಕ್ಬಿಟ್ಟಿರ್ತಾರೆ ಹಾಕ್ಬಿಟ್ಟಿರ್ತಾರೆ ಅಂತಂದ್ರೆ ಸಂರಕ್ಷಣೆ ಮಾಡೋದು ಯಾರಾಗಿದ್ರೆ ಎಕ್ಸಾಕ್ಟ್ಲಿ ಹಂಗಾಗಿ ನಾವು ನಮ್ಮ ಪ್ರತಿಷ್ಠಾನದಲ್ಲಿ ಒಂದು ಪ್ರತ್ಯೇಕವಾಗಿ ತಾಳೆಗರಿಗಳ ವಿಭಾಗವೇ ಇದೆ ಅದರಲ್ಲಿ ಮುಖ್ಯಸ್ಥರಿದ್ದಾರೆ ಇದ್ದಾರೆ ಈಗ ನೋಡಿ ತಾ ನಮ್ಮಲ್ಲಿ ಸಾವಿರದ ಐದುನೂರು ತಾಳೆಗರಿ ಕಟ್ಟುಗಳಿವೆ ಬೇರೆ 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 ವಿಷಯಗಳ ಬಗ್ಗೆ ಅವುಗಳಿಗೆ ಕಾಲ ಕಾಲಕ್ಕೆ ನಾವು ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಟ್ರೀಟ್ಮೆಂಟ್ ಅಂತಂದರೆ ನೀವು ತಾಳೆಗರಿ ಡಾಕ್ಟರ್ ಆಗ್ತೀರಿ ಅಂತಂದ್ಬಿಟ್ರೆ ಈ ತಾಳೆಗರಿ ಡಾಕ್ಟರ್ ಆಗಬೇಕು ಅಂತಂದರೆ ಏನೇನು ಮಾಡಿ ಟ್ರೀಟ್ಮೆಂಟ್ ಕೊಡ್ತೀರಿ ನೋಡಿ ಪ್ರತಿಯೊಂದು ಗ್ರಂಥಕ್ಕೂ ಶುಷ್ಕ ಶುದ್ಧೀಕರಣ ಆಗಬೇಕು ಅವುಗಳಿಗೆ ತೈಲ ಮಸಿ ಲೇಪನ ಕಾರ್ಯ ಆಗಬೇಕು ಗ್ರಂಥಗಳಲ್ಲಿ ಪತ್ರಗಳ ಮರುಜೋಡಣೆ ಆಗಬೇಕು ಆಮೇಲೆ ಅದಕ್ಕೆ ಅಟ್ಟೆ ಕಟ್ಟಿ ಅದನ್ನೆಲ್ಲನೂ ಭದ್ರವಾಗಿ ಕಟ್ಟಬೇಕು ನಂತರ ಅದಕ್ಕೆ ಬಟ್ಟೆ ಕಟ್ಟಬೇಕು ಅದಕ್ಕೊಂದು ಕೆಂಪು ಬಟ್ಟೆ ಅದರ ಮೇಲುಗಡೆ ಎಲ್ಲನೂ ಕಟ್ಟಿ ಅದನ್ನು ಭದ್ರವಾಗಿ ಇಟ್ಟಿರ್ತಾರೆ ಆಮೇಲೆ ಈ ಗ್ರಂಥಗಳಿಗೆ ಒಂದು ಸೂಚಿ ತಯಾರಿ ಮಾಡಬೇಕು ಇದಿಷ್ಟು ತಾಳೆಗರಿ ಗ್ರಂಥಗಳಿಗೆ ಆಗಬೇಕಾಗಿದ್ದ ಕಾರ್ಯಗಳು ತಾಳೆಗರೆ ಗ್ರಂಥಕ್ಕೆ ಆಗಬೇಕಂತ ಟ್ರೀಟ್ಮೆಂಟ್ ಇದು ಅಂತ ಅಂದ್ಬಿಟ್ರೆ ಹೌದು ಈಗ ಸಾಮಾನ್ಯ ಜನರ ಮನೆಯಲ್ಲಿ ಇರತ್ತಪ್ಪ ತಾಳೆಗರೆ ಅದನ್ನು ನೋಡಿದ್ರೆ ಆ ಭಾಷೆಯನ್ನು ಸಾಮಾನ್ಯ ಜನರಿಗೆ ಓದೋದಕ್ಕಂತೂ ಗೊತ್ತಾಗೋದಿಲ್ಲ ಆದ್ರೆ ಯಾವ್ಯಾವ ಭಾಷೆಯಲ್ಲಿ ಸಿಗುತ್ತೆ ಅದು ನೋಡಿ ಅದರಲ್ಲಿ ಹಲವಾರು ಲಿಪಿಗಳಿರುತ್ತೆ ಕನ್ನಡ ಲಿಪಿ ಇರುತ್ತೆ ತೆಲುಗು ಲಿಪಿ ಇರುತ್ತೆ ಗ್ರಂಥ ಲಿಪಿ ಅಂತ ಇರುತ್ತೆ ತಿಗಳಾರಿ ಲಿಪಿ ಇರುತ್ತೆ ನಂದಿನಾಗರಿ ಲಿಪಿ ಇರುತ್ತೆ ಈವನ್ ದೇವನಾಗರಿ ಲಿಪಿನೂ ಇರುತ್ತೆ ಬಹುತೇಕವಾಗಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಲಿಪಿಗಳು ದೊರಕತ್ವೆ ನಮಗೆ ಉದಾಹರಣೆಗೆ ತಿಗಳಾರಿ ಲಿಪಿ ಹೆಚ್ಚು ಕೊಂಕಣ ಪ್ರದೇಶಗಳಲ್ಲಿ ದೊರಕತ್ತೆ ಈ ರೀತಿಯಾಗಿ ಆಯಾ ಪ್ರದೇಶಗಳಲ್ಲಿ ಆಯಾ ಲಿಪಿಗಳು ಜನಪ್ರಿಯವಾಗಿರುತ್ತೆ ಆದರೆ ಈಗಿನ ಪೀಳಿಗೆಯವ್ರಿಗೆ ಆ ಲಿಪಿಗಳು ಅರ್ಥವಾಗಬೇಕಾದ ಇಲ್ಲ ಅದನ್ನು ತಿಳ್ಕೊಳ್ಳೋದಿಕ್ಕೆ ಅದನ್ನು ಕಲಿಯೋದಕ್ಕೆ ನಮ್ಮ ಪ್ರತಿಷ್ಠಾನ ಸಹಾಯ ಮಾಡಿ ಒಂದು ನೀವು ಸಹಾಯ ಮಾಡುತ್ತೆ ಅಂತಂದರೆ ಡಾಕ್ಟರ್ ಅನಿಲ್ ಕುಮಾರ್ ಅವರೇ ಈಗ ಈ ಸಂರಕ್ಷಣೆ ಅಥವಾ ಈ ತಾಳೆಗರಿ ಸಿಕ್ಕಿದೆ ಅಂತಂದರೆ ಅದರ ಮಹತ್ವ ಏನಿದೆ ಅಂತ ನಮ್ಮ ಕೇಳೋರಿಗೆ ಹೇಳಬೇಕಲ್ವಾ ಖಂಡಿತ ನಮ್ಮಲ್ಲಿ ಒಂದು ಯೋಜನೆ ಏನಿಟ್ಕೊಂಡಿದ್ದೀವಿ ಅಂದರೆ ಯಾರೇ ತಾಳೆಗರಿಗಳನ್ನು ಅವರಿಗೆ ದೊರೆತಂಥ ತಾಳೆಗರಿಗಳನ್ನು ನಮ್ಮಲ್ಲಿ ತೆಗೆದುಕೊಂಡ್ಬಂದರೆ ಅದನ್ನು ಸ್ವಚ್ಛ ಮಾಡಿ ಅದಕ್ಕೆ ಮಸಿಯನ್ನು ಬೆಳೆದು ಅವರ ಅಕಸ್ಮಾತ್ ಏನಾದರೂ ಇದರ ಭಾಷೆಯ ಬಗ್ಗೆನೂ ನಮಗೇನಾದರೂ ಕೇಳಿದ್ರೆ ಆ ಭಾಷೆಯ ಬಗ್ಗೆನೂ ಒಂದು ಟಿಪ್ಪಣಿಯನ್ನು ಮಾಡಿಕೊಡುವಂತಹ ಕೆಲಸವನ್ನು ಇದಕ್ಕೆ ಹಿಂದೆ ಶೇಷಗಿರಿರಾವನವರು ಮಾಡ್ತಾಯಿದ್ರು ಈಗ ಅದನ್ನು ಗುರುಪ್ರಸಾದನವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನಿಮ್ಮಲ್ಲಿ ಯಾವುದೇ ತಾಳೆಗರಿ ಅಥವಾ ಕಾಗದಗಳು ಅಥವಾ ಇನ್ನು ಅದಕ್ಕಿಂತ ಹಳೆಯದು ಯಾವುದೇ ವಸ್ತು ಶಾಸನಗಳು ಕಲ್ಲಚ್ಚುಗಳು ಈ ಥರದ್ದು ಯಾವುದಾದ್ರೂ ಸಿಕ್ಕಿ ನಮ್ಮ ಬಿ ಎಮ್ ಸಿ ಪ್ರತಿಷ್ಠಾನಕ್ಕೆ ತೊಗೊಂಡು ಬಂದರೆ ಅದನ್ನು ಸ್ವಚ್ಛ ಮಾಡೋದ್ರ ಜೊತೆಗೆ ಅದರ ಟಿಪ್ಪಣಿಯನ್ನು ನಾವೇ ಮಾಡಿಕೊಡ್ತೇವೆ ಏನಂದರೆ ಆ ಟಿಪ್ಪಣಿ ಮಾಡೋವಂಥ ಸಮಯದಲ್ಲಿ ಕೆಲವು ಸಮಯ ಸಣ್ಣ ಪುಟ್ಟ ಖರ್ಚುಗಳಾಗತ್ತೆ ಆ ಸಣ್ಣ ಪುಟ್ಟ ಖರ್ಚುಗಳನ್ನು ಯಾರು ತಗೊಂಡ್ ಬರ್ತಾರೋ ಅವರೇ ಅದನ್ನು ಹೊರಬೇಕಾಗತ್ತೆ ಅಕಸ್ಮಾತ್ ಅವ್ರೇನಾದ್ರೂ ನಮ್ಮ ಸಂಸ್ಥೆಗೆ ಅದನ್ನ ದಾನ ಮಾಡೋದಾದ್ರೆ ಅದರ ಪೂರ್ತಿ ಜವಾಬ್ದಾರಿಯನ್ನ ನಾವೇ ಮೇಲಿನ ಒಂದು ಮೋಹ ತಮ್ಮ ಮನೆಯಲ್ಲಿ ಸಿಕ್ಕಿದ್ದು ತಮ್ಮ ಹಿಂದಿನವರದ್ದು ತಮ್ಮ ಏನೋ ಬರ್ದಿಟ್ಟಿರೋದ್ದು ತಿಳ್ಕೊಳ್ಬೇಕು ನಾನೇ ಸಂರಕ್ಷಣೆ ಮಾಡಬೇಕು ಅಂತಂದ್ರೆ ಅದಕ್ಕೆ ತರಬೇತಿ ಕಾರ್ಯಕ್ರಮ ನಾವು ನಡೆಸ್ಕೊಡ್ತೀವಿ ಅವರು ಬಂದು ಇಲ್ಲಿ ಬಂದು ನಮ್ಮ ಪ್ರತಿಷ್ಠಾನದಲ್ಲಿ ಇದ್ದು ಪ್ರತಿದಿನ ಬಂದು ಒಂದೊಂದೇ ಈ ನಾಲ್ಕೈದು ಹಂತಗಳು ಹೇಳಿದ್ನಲ್ಲ ಪ್ರತಿಯೊಂದು ಹಂತಕ್ಕೂ ಎರಡೆರಡು ದಿನ ಮೂರು ಮೂರು ದಿನ ತರಬೇತಿ ಪಡ್ಕೊಂಡು ಅವರು ಒಂದು ತಮ್ಮದೇ ಕ ತಾಳೆಗರಿ ಕಟ್ಟುಗಳಿಗೆ ಬೇಕಾದ್ರೆ ಆ ಟ್ರೀಟ್ಮೆಂಟ್ ಕೊಟ್ಕೋಬೋದು ಅದಲ್ಲದೆ ತಮಗೆ ಗುರುತು ಪರಿಚಯ ಇರುವ ಅಥವಾ ಬೇರೆ ಬೇರೆ ಸಂಸ್ಥೆಗಳಿಗೆ ಹೋಗಿ ಈ ಸೇವೆಯನ್ನು ಅವರು ನೀಡುವ ಅವಕಾಶವೂ ಉಂಟು ಇದನ್ನು ಆಸಕ್ತಿ ಇರೋರು ಇದನ್ನು ಕಲ್ತ್ಕೊಂಡು ಹೋದರೆ ನಮ್ಮ ರಾಜ್ಯದ ನಮ್ಮ ದೇಶದ ಹಲವಾರು ಸಂಸ್ಥೆಗಳಲ್ಲಿ ಹಳೆಯ ತಾಳೆಗರಿ ಕಟ್ಟುಗಳು ಹಾ ಸಾಕಷ್ಟಿವೆ ಅವುಗಳನ್ನು ಈ ರೀತಿ ಸಂಸ್ಕರಿಸಿ ಸಂರಕ್ಷಿಸೋ ಕೆಲಸ ಅಗತ್ಯವಾಗಿ ಆಗಬೇಕಾಗಿದೆ ಯಾಕೆಂದರೆ ಅದರೊಳಗಡೆ ನಮ್ಮ ದೊಡ್ಡ ಸಂಸ್ಕೃತಿಯೇ ಅಡಗಿರುತ್ತೆ ಎಷ್ಟೋ ಜನರಿಗೆ ತಮ್ಮ ಮನೆಯಲ್ಲಿರುವಂತಹ ತಾಳೆ ಗರಿಯ ಮೌಲ್ಯವೇ ಗೊತ್ತಿರೋದಿಲ್ಲ ಗೊತ್ತಿರುತ್ತೆ ಅದು ಅವರ ದೃಷ್ಟಿಯಲ್ಲಿ ಯಾವುದೋ ಒಂದು ವೇಸ್ಟು ಆದರೆ ಅಲ್ಲಿ ನಮ್ಮ ಕರ್ನಾಟಕದ ಹಲವಾರು ನೋಡ್ತೀವಿ ಸಂಸ್ಕೃತಿಗಳೂರನೇ ಇಸ್ವಿಯಿಂದ ಸಾವಿರದ ಏಳ್ನೂರನೇ ಇಸ್ವಿವರೆಗೂ ತಾಳೆಗರೆಗಳಲ್ಲಿ ಹೆಚ್ಚಾಗಿ ಸಂವಹನ ಆಗ್ತಾ ಇದ್ದಿದ್ದು ಹಾಗಾಗಿ ಆ ಒಂದು ಸಾವಿರ ವರ್ಷದ ಇತಿಹಾಸದಲ್ಲಿ ಎಷ್ಟೋ ವಿವಿಧ ರೀತಿಯ ಮಾಹಿತಿಗಳು ವಿವಿಧ ರೀತಿಯ ಜ್ಞಾನ ಅದರಲ್ಲಿ ಅಡಗಿರುತ್ತೆ ಆ ಜ್ಞಾನವನ್ನ ಅವರು ಬೇರೆಯವರಿಗೆ ತಿಳಿಸುವುದಕ್ಕೂ ಕೂಡ ಈ ತಾಳೆಗರಿಯ ಸಂರಕ್ಷಣೆಯಿಂದ ಸಾಧ್ಯ ಆಗುತ್ತೆ ಅಗತ್ಯವೂ ಹೌದು ಇನ್ನು ಬಿ ಎಂ ಶ್ರೀ ಪ್ರತಿಷ್ಠಾನ ಹಲವಾರು ರೀತಿಯ ಕಾರ್ಯಗಳನ್ನ ನಡೆಸ್ತಾ ಇದೆ ಹಲವಾರು ದತ್ತಿ ಪ್ರಶಸ್ತಿಗಳನ್ನ ಕೊಡ್ತಾ ಇದೆ ಕಲಾ ಕೇಂದ್ರಗಳಿವೆ ಪತ್ರಿಕೆಗಳ ಮುಖಾಂತರ ಕನ್ನಡದ ಒಂದು ಪ್ರವಹಿಸುವಿಕೆಯನ್ನು ಕೂಡ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನಿಮಗೆ ಸಮಯ ಕಡಿಮೆ ಇರೋದ್ರಿಂದ ಮುಂದಿನ ವಾರದ ಕಾರ್ಯಕ್ರಮದಲ್ಲಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋಣ ನಿಮ್ಮ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೋಬೇಕು ಅಂತಂದ್ರೆ ಅವ್ರು ಯಾರನ್ನ ಸಂಪರ್ಕ ಮಾಡಿದ್ರೆ ಸಿಗುತ್ತೆ ನಮ್ಮ ಪ್ರತಿಷ್ಠಾನದ ದೂರವಾಣಿ ಸಂಖ್ಯೆ ಎರಡು ಆರು ಆರು ಒಂದು ಎರಡು ಆರು ಆರು ಒಂದು ಐದು ಎಂಟು ಏಳು ಐದು ಎಂಟು ಏಳು 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 ಇದು ಬೆಂಗಳೂರಿನ ಸಂಖ್ಯೆ ಹೋದ್ರು ನಮ್ಮ ಜಾಲತಾಣಕ್ಕೆ ಹೋದ್ರೂ ಕೂಡ ಅಲ್ಲಿ ಎಲ್ಲ ಮಾಹಿತಿ ಸಿಗ ಬಿ ಎಂ ಎಸ್ ಎಚ್ ಆರ್ ಐ ಡಾಟ್ ಓ ಆರ್ ಜಿ ಇಲ್ಲಿಗೆ ಭೇಟಿ ಇತ್ತು ನಮ್ಮ ಚಟುವಟಿಕೆಗಳ ಬಗ್ಗೆ ತಿಳ್ಕೊಳ್ಳೋದಾಗ್ಲಿ ಅಥವಾ ನಮ್ಮನ್ನು ಸಂಪರ್ಕಿಸೋದಕ್ಕಾಗ್ಲಿ ಅದರ ಮೂಲಕ ಸಂಪರ್ಕ ಕನ್ನಡಕ್ಕಾಗಿ ಕೈ ಎತ್ತಿದ ಬಿಎಂ ಶ್ರೀ ಅವರ ಪ್ರತಿಷ್ಠಾನಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ತಿಳ್ಕೊಳ್ಳೋಣ ಕೇಳಬೇಕು ಅಂತಂದ್ರೆ ಯೂಟ್ಯೂಬ್ ಸಂಪರ್ಕ ಮಾಡಬಹುದು ಬಾಂಧನಿ ಪೂರಕ ಶಿಕ್ಷಣ ಕಾರ್ಯಕ್ರಮದಲ್ಲಿ ಇದುವರೆಗೂ ಬಿಎಂ ಶ್ರೀ ಪ್ರತಿಷ್ಠಾನ ಪರಿಚಯ ಮಾಡಿಕೊಂಡಿರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಬಿಆರ್ ರವೀಂದ್ರನಾಥ್ ಹಾಗೂ ಡಾಕ್ಟರ್ ಎಸ್ ಅನಿಲ್ ಕುಮಾರ್ ಪ್ರಸ್ತುತಿ ಎಸ್ಆರ್ ಭಟ್ ಇಲ್ಲಿಗೆ ಇಂದಿನ ಬಾಂಧನಿ ಕಾರ್ಯಕ್ರಮ ಮುಕ್ತಾಯ